ತುಮಕೂರಿನಾಗೂ ತಾಲಿಬಾನ್ ಬಿಡವರೆ ಹೆಂಗೆ ಅಂದ್ರೆ ನಿಮಗೆ ನೋಡಿ 94ರಾಗ ಒಬ್ಬ ಟೆರರಿಸ್ಟ್ ಆದ ಹೋದ 15 ವರ್ಷ ಆದಮೇಲೆ ಅವನ್ನ ಹಿಡ್ಕೊಂಡು ಹೋದ್ರು ತುಮಕೂರಿನನ್ನ ಹಿಡ್ಕೊಂಡು ಹೋಗಿ ಈಗ ಪೆರಾಲ್ ಮೇಲೆ ಏನೋ ಬಂದವನೆ ಹಂಗೆ 108 ಜನ ತಾಲಿಬಾನ್ಗಳಿಲ್ಲ ಅವರೇ ಸಾಹೇಬ ಅದರೊಳಗೆ ಏನು ಮುಚ್ಚುಮರೆ ಇಲ್ಲ ಯಾಕೆ ತಾಲಿಬಾನ್ ಈಗ 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 ಯಾರೋ ಚಿತ್ರ ಸಾಹಿತಿ ಯಾ ಅವನ ಏನು ಮಾಡ್ತೀವಿ ಅವನ್ನ ಸಿವಿಲ್ ತಾಲಿಬಾನ್ಗಳವರು ಈಗ ಎಸ್ ಎಫ್ ಐ ಅದು ಪಿ ಎಫ್ ಐ ಅವರೆಲ್ಲ ಅವರಲ್ಲ ಅವರೆಲ್ಲ ಅವರೇನೆ ಅಲ್ಲಪ್ಪ ಪಿ ಎಫ್ ಐ ಅವರು ಒಂಥರ ಅವರೇನೆ ಇಲ್ಲಿ ಹೇಳ್ತಾ ಒಂದು ಕೈ ಸಾಹೇಬ ಕ್ಲಾರಿಫಿಕೇಶನ್ಸ್ ಇಲ್ಲಲ್ಲ ಅದರೊಳಗೂ ಅವರೇ ಯಾಕೆಂದ್ರೆ ಇವಾಗ ನೀವು ಕಾಂಗ್ರೆಸ್ ಐಯೊಳಗೆ ಯಾಕೆ ಬೆಂಗಳೂರಿನೊಳಗೆ ಅಷ್ಟೊಂದು ಗಲಾಟೆ ಆಯಿತು ಯಾರು ಅವನು ಇವನು ಸಾಬ್ರು ಇದ್ದಲ್ಲಪ್ಪ ಅವನ ಹೆಸರು ಇತ್ತದಪ್ಪ ಈಗ ಎನ್ಕ್ವೈರಿ ಆಗ್ತಾ ಇದೆಯಲ್ಲ ಅವನ ಹೆಸರು ಪುಟ್ಟ ಜಮೀರ್ ಜಮೀರು ಅವನು ಒಂಥರ ತಾಲಿಬಾನೇ ಜಮೀರು ಒಂಥರ ತಾಲಿಬಾನೇ ಎಲ್ಲಿದ್ದ ಅವನು ಸ್ವತಂತ್ರ ಬಂದಮೇಲೆ ಯಾರೋ ನೀವು ನಿಮ್ಮ ನಿಮಗೆ ಗೊತ್ತಿರ್ಬೇಕೇನೋ ಅದನ್ನು ಬರ್ಕೊಳ್ಳಿ ನಾನೇ ಬೇಡ ಅನ್ನೋಕ್ಕೋಗಲ್ಲ ಹೇಳಿ ತಾಲಿಬಾನೆ ಯಾಕೆಂದರೆ ಏನ್ರಿ ಅಲ್ಲಿ ಪೊಲೀಸ್ ಸ್ಟೇಷನ್ ಏನು ನುಗ್ಗಿಬಿಡಿದ್ರು ಅಂದರೆ ಹುಡುಗಾಟನ ನಮ್ಮ ಸರ್ಕಾರ ಏನಂದರೆ ಈಗಿನ ಮುಖ್ಯಮಂತ್ರಿಗಳು ಆಗಿನ ಗೃಹ ಮಂತ್ರಿಗಳು ಆ ಸ್ಪಾಟ್ಗೆ ಹೋಗಿ ಒಂದು ಸ್ವಲ್ಪ ಆ ಇದನ್ನ ಅಹಿತಕರ ಘಟನೆ ನಿಲ್ಲಿಸಿರು ಇಲ್ಲದ ಗತಿ ಏನಾಗಿರೋದು ಎಷ್ಟು ಜನ ಹೋಗಿರೋರು ತರಬೇಕು ಅಂತ ನಾನು ಇವಾಗ ಒತ್ತಾಯ ಮಾಡ್ತಿರೋದು ಆ ಕಾನೂನು ತಂದುಬಿಟ್ಟು ಜಮೀರ್ ಅಹಮದ್ ಅಂತಾನ ಇವನು ಯಾರೋ ನಮ್ಮ ಹತ್ತರ ಅಂತಾನ ಅವ್ರು ಯಾರಲ್ಲ ಅವರಲ್ಲಪ್ಪ ಅವರು ಮಹಾನ್ ಬರು ಅಸಾವುದ್ದಿಲ್ಲ ಅವರೆಲ್ಲ ಅವರಲ್ಲ ಇಂಥನ್ನೆಲ್ಲ ಬಂಧಿಸ್ಬೇಕು ನಿಮ್ಗೇನು ಬೇಕು ಆ ಶರಿಯತ್ ಕಾನೂನು ಬೇಕೇನಪ್ಪ ಹಂಗಾರೆ ತಪ್ಪು ಮಾಡಿದ್ರೆ ಏನು ಮಾಡಬೇಕು ಕಳ್ತನ ಮಾಡಿ ಏನು ಮಾಡೋದು ಕೈ ಕತ್ತರಿಸ್ಬೇಕು ವ್ಯಭಿಚಾರ ಏನು ಮಾಡಬೇಕು ತಲೆ ತೆಗಿಬೇಕು ಆ ಕಲ್ಲ ಹೊಡಿಯೋದು ಯಾವುದಪ್ಪ ನಾಗೇಂದ್ರು ಕಲ್ಲಾಗಿ ಬೇರೆ ಹೊಡಿತಾರಲ್ಲ ರೀ ಹಾಂ ಓನ್ ಹೊಡಿತಾರಲ್ಲ ಕಲ್ಲಾಗೆ ಹಂಗೆ ಹೊಡಿಲಿ ಇವರೆಲ್ಲರಿಗೂ ಹೊಡಿಲಿ ನಾವು ಆ ಕಾನೂನು ಇದ್ದಾಗ ಏನಾಗುತ್ತೆ ಇದೆಲ್ಲ ನಿಂತು ಹೋಗುತ್ತೆ ಯಾರಿಗೆ ಅವ್ರು ಮಾತಾಡೋದು ನಮ್ಮರಲ್ಲ ಹಿಂದೂಗಳೆಲ್ಲ ಹಿಂದೂಗಳಿಗೆ ಅವರಿಗೆ ತಾಯಿ ತಂದೆ ಅಕ್ಕ ತಮ್ಮ ಅತ್ತೆ ಮಾವ ಎಲ್ಲ ಗೊತ್ತಿದೆ ಅದಕ್ಕೋಸ್ಕರ ಈ ಜಗತ್ತೊಳಗೆ ಆ ಕಾಲದಿಂದ ಇಲ್ಲಿವರೆಗೂ ಬದುಕ್ತಿರೋದು